ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅರಸೀಕೆರೆ ಆಡಳಿತ ಸೌಧಕ್ಕೆ ಕೊನೆಗೂ ಸ್ವಚ್ಛತಾ ಭಾಗ್ಯ ಸಿಕ್ಕಿದೆ. ಇದು ನಿಮ್ಮ ಅಮೋಘ್ ಟಿವಿ ವರದಿಯ ಫಲಶ್ರುತಿ. ಈ ಕುರಿತಂತ ಬ್ರೇಕಿಂಗ್ ನೋಡೋಣ, ಬನ್ನಿ. ಅರಸೀಕೆರೆ ಆಡಳಿತ ಸೌಧಕ್ಕೆ ಕೊನೆಗೂ ಸ್ವಚ್ಛತಾ ಭಾಗ್ಯ ಸಿಕ್ಕಿದೆ. ಇದು ನಿಮ್ಮ ಅಮೋಘ್ ಟಿವಿ ವರದಿಯ ಫಲಶ್ರುತಿ. ಸಮಸ್ಯೆಗಳ ಆಗರವಾಗಿತ್ತು ತಾಲೂಕು ಆಡಳಿತ ಸೌಧ. ಅರಸೀಕೆರೆ ತಾಲೂಕು ಆಡಳಿತ ಸೌಧದಲ್ಲಿ ಜನ ಹೋದ್ರು ಕೂಡ ಕೇಳೋರ್ತಿರ್ಲಿಲ್ಲ, ಒಂದು ಸ್ವಚ್ಛತೆ ಅನ್ನೋದಿರ್ತಾ ಇರ್ಲಿಲ್ಲ, ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿ ಅಲ್ಲಿ ಮಾಡಿರ್ಲಿಲ್ಲ, ಅಲ್ಲೇ ತಹಸೀಲ್ದಾರ್ ಓಡಾಡ್ತಾ ಇದ್ರು ಕೂಡ ಅತ್ತ ಗಮನ ಹರಿಸಿರ್ಲಿಲ್ಲ. ನಿಮ್ಮ ಅಮೋಘ್ ಟಿವಿ ಈ ಕುರಿತಂತೆ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಚೇರಿಯ ಕೊಠಡಿಗಳ ಸಮಸ್ಯೆಯನ್ನ ಕೂಡ ಹೇಳತೀರದಾಗಿತ್ತು, ಅಂತಹ ಒಂದು ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಅರಸೀಕೆರೆ ಆಡಳಿತ ಸೌಧದಲ್ಲಿ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗಿದೆ. ಕಚೇರಿ ಸುತ್ತಮುತ್ತ ಆ ಒಂದು ಸ್ಥಳಗಳಲ್ಲಿ ಗಿಡಗಂಟೆಗಳು ಬೆಳೆದಿತ್ತು. ಜೆಸಿಬಿ ಮುಖಾಂತರ ಈಗ ಎಲ್ಲವನ್ನು ಬಳಸಲಾಗ್ತಾ ಇದೆ. ಹೊಸ ಶೌಚಾಲಯದ ನಿರ್ಮಾಣಕ್ಕೂ ಕೂಡ ತಹಶೀಲ್ದಾರ್ ಮುಂದಾಗಿದ್ದಾರೆ. ಸೊ ಅಧಿಕಾರಿಗಳು ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ, ಬದಲಾಗಿ ಹೊಸದಾಗಿ ಅಲ್ಲಿ ಮತ್ತೊಂದು ಶೌಚಾಲಯನ ಕಟ್ಟಿಸುವಂತಹ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ನಿಮ್ಮ ಅಮೋಘ್ ಟಿವಿ ವರದಿಯ ಫಲಶ್ರುತಿ. ಅರಸೀಕೆರೆ ತಾಲೂಕು ಆಡಳಿತ ಸೌಧದ ಸುದ್ದಿಯನ್ನ ನಿಮ್ಮ ಅಮೋಘ್ ಟಿವಿ ಬಿತ್ತರಿಸಿತ್ತು. ಅಲ್ಲಿ ಈ ಒಂದು ತಾಲೂಕು ಕಚೇರಿಗೆ ಆಡಳಿತ ಸೌಧಕ್ಕೆ ಬಂತು ಅಂದ್ರೆ ಜನಸಾಮಾನ್ಯರು ಯಾರು ಹಿಂಗ್ ಬಂದು ಹಂಗ್ ಹೋಗುವಂತ ಕೆಲಸ ಇರಲ್ಲ, ಗಂಟೆಗಟ್ಟಲೆ ಕಾಯ್ಬೇಕಾಗಿರುತ್ತೆ. ಜೊತೆಗೆ ಅಲ್ಲಿನ ಅನೇಕ ಸ್ಥಳೀಯರು ಅವತ್ತು ಮಾತನಾಡಿದ್ರು ನಮ್ ಜೊತೆ. ಅವ್ರು ಹೇಳಿದಂತಹ ವಿಷಯ ಏನಂತಂದ್ರೆ, ದೂರದ ಊರಿನಿಂದ ರೈತರುಗಳು ಕೂಡ ಯಥೇಚ್ಛವಾಗಿ ಬರ್ತಾರೆ, ಸಾಕಷ್ಟು ರೈತರು ಬರ್ತಾರೆ. ಇಲ್ಲಿ ಬಂದಂತವರು ಬೆಳಗ್ಗೆ ಬಂದ್ರೆ ಸಂಜೆ ತನಕ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಫಿಲ್ಟರ್ ಅನ್ನ ಅಳವಡಿಸಿರ್ತಾರೆ ಆದ್ರೆ ಅದ್ರಲ್ಲಿ ನೀರೇ ಇರೋದಿಲ್ಲ. ಇನ್ನು ಶೌಚಾಲಯ ಅಂತಿದೆ, ಅದನ್ನ ನೋಡಿದ್ರೆ ವಾಂತಿ ಬರಬೇಕು, ವಾಕರಿಕೆ ಬರಬೇಕು, ಆ ರೀತಿ ಇತ್ತು. ನೀವೀಗ ಎಡಭಾಗದಲ್ಲಿ ನೋಡ್ತಾ ಇರುವಂತಹ ದೃಶ್ಯ, ನಿಮ್ಮ ಟಿವಿ ಪರದೆಯ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಹೇಗಿತ್ತು ಅರಸೀಕೆರೆ ತಾಲೂಕು ಆಡಳಿತ ಸೌಧ ಅನ್ನುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಪ್ಯಾರಲಲಿ ಬಲಭಾಗದ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಸ್ವಚ್ಛತಾ ಕಾರ್ಯ ಸಾಗ್ತಾ ಇದೆ. ನಿಮ್ಮ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸಿದ ಬಳಿಕ ಅಧಿಕಾರಿಗಳನ್ನ ಎಚ್ಚೆತ್ತುಕೊಂಡಿದ್ದಾರೆ. ಸೊ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಒಂದು ಕೆಲಸವನ್ನ ಈ ವರದಿ ಮಾಡಿತ್ತು. ಸೊ ನಮ್ಮ ಪ್ರತಿನಿಧಿ ಅಧಿಕಾರಿಗಳನ್ನ ಸಂಪರ್ಕವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ಅಲ್ಲಿ ತಹಸೀಲ್ದಾರ್ ಅವರನ್ನ ಫೋನೋ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ, ಅವತ್ತು ಫೋನ್ ಹೋಗಿ ಸಿಕ್ಲಿಲ್ಲ ಅವರು. ಅದಾದ ಬಳಿಕ ಈ ಸುದ್ದಿ ಬಿತ್ತರವಾಗಿದ್ದು ಅವರ ಗಮನಕ್ಕೂ ಕೂಡ ಬಂದಿದೆ. ಜೊತೆಗೆ ಪ್ರತಿನಿಧಿ ಈ ವಿಷಯವನ್ನ ಮುಚ್ಚಿದ ಬಳಿಕ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಈಗ ಸ್ವಚ್ಛತಾ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಜೆಸಿಬಿಯನ್ನ ಬಳಸಿಕೊಂಡು ಅಲ್ಲಿ ಆಳೆತ್ತರಕ್ಕೆ ಬೆಳೆದಿದ್ದಂತಹ ಗಿಡಗಂಟೆಗಳನ್ನ ತೆರವುಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಅಮೋಘ್ ಟಿವಿಯ ಫಲಶ್ರುತಿ.